ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ವೀಕ್ಷಕರಿಗೆಲ್ಲ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಸುಸ್ಲ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದನ್ನು ಬೆಂಗಳೂರು ಕಡೆ ಕಡಲೆಪುರಿ ಚಿತ್ರಾನ್ನ ಅಂತಾರೆ, ನಮ್ಮ ಅಮ್ಮನ ಊರ ಕಡೆ ಒಗ್ಗರಣೆ ಅಂತಾರೆ, ನಮ್ಮೂರ ಕಡೆ ಇದಕ್ಕೆ ಸುಸ್ಲ ಅಂತಾರೆ, ಕೆಲವೊಂದು ಊರ ಕಡೆ ಕೆಲವೊಂದು ಹೆಸರಿಂದ ಕರೀತಾರೆ. ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ. ಮೊದಲೇದಾಗಿ ಒಂದು 4 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಒಗ್ಗರಣೆ ಆದ್ರೇ ಸಖತ್ತಾಗಿರುತ್ತೆ ಟೇಸ್ಟು. 1-2-3 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. 1-3 ಟೇಬಲ್ಸ್ಪೂನಷ್ಟು ಶೇಂಗಾ ಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ ಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು. 1/2 ಕಪ್ಪಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ, ಪುಟಾಣಿ, 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, 1 ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ನಂತರ 1 ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲೊಂದು 5 ಸೇರಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ಕಡಲೆಪುರಿನ. ಇದನ್ನು ಕ್ಲೀನ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಇದು ಮಾಡೋದಕ್ಕೆ ಎಣ್ಣೆ. ಓಕೆ, ಇದನ್ನು ಮಾಡೋ ವಿಧಾನ ನೋಡೋಣ. ನೋಡಿ, ಮೊದಲೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಇದಕ್ಕೇ ಉರುಗಡಲೆ ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಳ್ಳೋಣ. ಇದನ್ನು ತುಂಬ ನೈಸಾಗಿ ರುಬ್ಬಾರ್ದು. ನೋಡಿ, ಈ ಥರ ತರಿತರಿಯಾಗಿ ರುಬ್ಕೊಳ್ಳಿ. ಸ್ವಲ್ಪ ಅದು ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಪುಟಾಣಿ ಫ್ಲೇವರು. ನೋಡಿ, ನಂತರ ಒಂದು ಬುಟ್ಟಿಯಲ್ಲಿ ನೀರು ತೊಗೊಳ್ಳಿ. ಈ ನೀರಿಗೆ ಈ ಮಂಡಕ್ಕಿನ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನೆನೆಸ್ಕೊಳ್ಳೋಣ ನೀರಲ್ಲಿ. ಈ ಥರ ಕೈ ಆಡಿಸ್ತೀರಿ. ಚೆನ್ನಾಗದು ಸ್ವಲ್ಪ ನೆನಿಬೇಕು ನೀರಲ್ಲಿ, ಅಂದರೆ ನೆನೆಯೋಕ್ಕಂತಲೇ ಬಿಡಬಾರ್ದು. ಈ ಥರ ಕೈ ಆಡಿಸ್ಕೊಂಡ್ರೆ ಸಾಕು, ಅದು ಚೆನ್ನಾಗಿ ನೆನೆದಿರುತ್ತೆ. ಇದೇ ಥರ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ನೀರೆಲ್ಲ ತೆಗೆದುಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಮಂಡಕ್ಕಿನ. ಇದಿವಾಗ ಮಂಡಕ್ಕಿನೆಲ್ಲ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದಕ್ಕೇ ಈ ಪುಟಾಣಿ ಹಿಟ್ಟು ಹಾಕ್ಕೊಂಬಿಡೋಣ. ಮೊದಲೇ ನಾವು ಈ ಥರ ಹಿಟ್ಟು ಕಲಸಿಟ್ಬಿಟ್ರೆ ಇದು ಒಂದಕ್ಕೊಂದು ಜಾಯಿಂಟ್ ಆಗೋಲ್ಲ. ನಾವು ಹಾಗೆ ಬಿಟ್ಬಿಟ್ರೆ ಅದು ಸ್ವಲ್ಪ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಈ ಥರ ಚೆನ್ನಾಗಿ ಹಿಟ್ಟೆಲ್ಲ ಕಲಸ್ಕೊಳ್ಳಿ, ಮಂಡಕ್ಕಿಗೆ ಚೆನ್ನಾಗಿ ಹರಡಿಸ್ಕೋಬೇಕು. ಅದು ನೀರಲ್ಲಿ ನಾವು ನೆನೆಸಿರೋದ್ರಿಂದ ಬೇಗ ಜಾಯಿಂಟ್ ಆಗಿಬಿಡುತ್ತೆ. ನಾವು ಒಗ್ಗರಣೆ ಹಾಕೋ ತನಕ ಅದು ಚೆನ್ನಾಗಿ ಉಳಿಯಲ್ಲ. ಅದಕ್ಕೆ ಫಸ್ಟ್ಗಿನ ನಾವು ಹಿಟ್ಟು ಕಲಸಿಟ್ಬಿಡ್ಬೇಕು ಈ ಥರ. ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಇದು ಪಾತ್ರೆ ಚೆನ್ನಾಗಿ ಆದ ನಂತರ ಎಣ್ಣೆ ಹಾಕ್ಕೊಳ್ಳಿ. ಇದು ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೇ ಸಾಸಿವೆ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಚಿಟಪಟ ಅಂತ ಸಿಡಿದ ತಕ್ಷಣ ಇದಕ್ಕೇ ಶೇಂಗಾ ಬೀಜ ಹಾಕ್ಕೊಳ್ಳಿ. ನಂತರ ಜೀರಿಗೆ. ಇದನ್ನು ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೇ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನಂತರ ಹಸಿರು ಮೆಣಸಿನ್ಕಾಯಿ. ನಂತರ ಇದಕ್ಕೇ ಈರುಳ್ಳಿ ಹಾಕ್ಕೊಳ್ಳಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಆದಷ್ಟು ಇದು ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೇ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊನೂ ಹಾಕಿದ ತಕ್ಷಣ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೇ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಚೆನ್ನಾಗಿ ಫ್ರೈ ಮಾಡಬೇಕಿದ್ದನ್ನು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಸುಸ್ಲ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೇ ನೆನೆಸ್ಕೊಂಡಿರುವಂತಹ ಮಂಡಕ್ಕಿನ ಹಾಕ್ಕೊಂಬಿಡಿ. ಹಾಕ್ಬಿಟ್ಟು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಗ್ಯಾಸು ಆನೇ ಇರಲಿ, ಫ್ಲೇಮ್ ಮಾತ್ರ ಕಡಿಮೆ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೇ ಕೊನೆಯದಾಗಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ನಂತರ ಇದಕ್ಕೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದನ್ನು ಇವಾಗ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೆಳಗ್ಗೆನೇ ಟಿಫನ್ಗೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ
ಸುಸ್ಲ ಮಾಡೋದಂತ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.